ಸ್ನೇಹಿತರೆ, ಎಲ್ರಿಗೂ ಶ್ರೀಕಾಣಾಲಕ್ಷ್ಮಿ ಸ್ವಾಗತ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನನ್ನ ಮಗಳಿಗೆ ಸ್ಕೂಲ್ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ, ಸ್ವಲ್ಪ ಜಾಸ್ತಿ ನಿದ್ದೆ ಮಾಡಿಕೊಂಡು ಕಣ್ಣೆಲ್ಲ ನೋಡ್ಬೋದು, ಸ್ವಲ್ಪ ಓದ್ಕೊಂಡಿದ್ದೆ. ಈಗ ಆಲ್ರೆಡಿ ತಿಂಡಿ ಎಲ್ಲ ರೆಡಿಯಾಗಿದೆ. ಇವಾಗ ನನ್ನ ಮಗಳು ಎದ್ದು ಬಂದಿದ್ದಾಳೆ, ಅವಳಿಗೂ ಸ್ವಲ್ಪ ಕುಡಿಯೋದಕ್ಕೆ ಬಿಸ್ತೀನಿ, ಮತ್ತು ಸ್ವಲ್ಪ ಬಾದಾಮಿ ಎಲ್ಲ ನೆನೆಸಿಟ್ಟಿರ್ತೀವಿ, ಅದನ್ನು ತಿನ್ನೋದಕ್ಕೆ ಅಂತ ಕೊಡ್ತೀನಿ. ನಂದು ಆವಾಗಲೇ ನೀರೆಲ್ಲ ಕುಡ್ದು ಫ್ರೆಶಪ್ ಎಲ್ಲ ಆಯಿತು, ತಿಂಡಿನೂ ರೆಡಿಯಾಗಿದೆ. ಇವಾಗ ತಿಂಡಿ ತಿನ್ನಬೇಕು, ಅವಳು ಸ್ವಲ್ಪ ನೀರೆಲ್ಲ ಕುಡ್ದಾದ್ಮೇಲೆ. ಇವಾಗ ನನ್ನ ಮಗಳಿಗೆ ಬ್ರಷ್ ಎಲ್ಲ ಮಾಡಿಸ್ಕೊಟ್ಟೆ, ಈಗ ಅವಳು ಫ್ರೆಶಪ್ ಆಗಿ ಬಂದಿದ್ದಾಳೆ. ಈಗ ಅವಳಿಗೆ ಸ್ವಲ್ಪ ಬಿಸಿನೀರು ಕುಡಿಯೋದಕ್ಕೆ ಮತ್ತು ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ, ಅವಳಿಗೂ ಬಾದಾಮಿ ನೆನೆಸಿಟ್ಟಿರ್ತೀನಿ. ಸೊ ಅದಕ್ಕೋಸ್ಕರ ಅವಳಿಗೂ ಬಾದಾಮಿ ಕೊಟ್ಟು ಫಸ್ಟ್ ನೀರು ಕುಡಿದ್ಬಿಟ್ಟು ಅವಳು ಬಾದಾಮಿ ತಿಂತಾಳೆ. ಇವಾಗ ಇವಾಗ ಆಲ್ರೆಡಿ ನಾನು ಕಿಚನಲ್ಲಿ ಹಾಲೆಲ್ಲ ಕಾಯಿಸಿಟ್ಟಿದ್ದೀನಿ, ಕೆನೆಗಡ್ತಾ ಇದೆ ಆವಾಗಲೇ. ಮತ್ತು ಇದ್ರ ಜೊತೆಗೆ ತಿಂಡಿನೂ ರೆಡಿಯಾಗಿದೆ. ನೆಕ್ಸ್ಟು ತಿಂಡಿ ತಿನ್ನಬೇಕು, ತುಂಬ ಹೊಟ್ಟೆ ಹಸಿತಾ ಇದೆ. ಸೊ ತಿಂಡಿ ತಿನ್ಕೊಂಬಂದು ನಿಮಗೆ ಮೀಟ್ ಆಗ್ತೀನಿ. ಇವತ್ತು ವೆಜ್ ಪಲಾವ್ ಮಾಡಿದೆ, ಆ್ಯಸ್ ಯೂಶ್ವಲ್ ಅದ್ರ ಜೊತೆ ಮೊಸರು ಬಿಜಿ ಮಾಡ್ತೀವಿ. ಇವಾಗ ಬನ್ನಿ, ನಾವು ನಮ್ಮನೇಲಿ ತರಕಾರಿ ಎಲ್ಲ ಅಂದರೆ ಯಾವ್ಯಾವ ತರಕಾರಿ ತೊಗೊಂಬರ್ತೀವಿ, ಮತ್ತು ಎಲ್ಲಿಂದ ತೊಗೊಂಬರ್ತೀವಿ, ಮತ್ತು ಹಾಳಾಗದಿರೋ ಹಾಗೆ ಫ್ರಿಡ್ಜಲ್ಲಿ ಅದನ್ನ ಹೇಗೆ ಸ್ಟೋರ್ ಮಾಡಿಡ್ಬೋದು. ನಾನು ಆಲ್ಮೋಸ್ಟ್ ಒಂದು ವಾರದಿಂದ 15 ದಿವಸಕ್ಕಾಗುವಷ್ಟು ತರಕಾರಿ ಒಟ್ಟಿಗೆ ತೊಗೊಂಬರ್ತೀವಿ. ಸೊ ಅದನ್ನೆಲ್ಲ ಹೇಗೆ ನಾನು ಸ್ಟೋರ್ ಮಾಡಿಟ್ಕೊತೀನಿ ಅಂತ ತೋರಿಸ್ತೀನಿ, ಬನ್ನಿ. ಮಾರ್ಕೆಟಿಂದ ಒಂದಷ್ಟು ತರಕಾರಿ ಸೊಪ್ಪು ಎಲ್ಲ ತೊಗೊಂಬಂದಿದ್ದೀವಿ. ನಾವು ಆಲ್ಮೋಸ್ಟ್ ನಮ್ಮ ಹಸ್ಬೆಂಡೇ ಹೋಗಿ ಮಾರ್ಕೆಟಲ್ಲಿ ತೊಗೊಂಡ್ಬರ್ತೀವಿ. ಒಂದು ವಾರ ಒಂದು 15 ದಿವಸಕ್ಕೆ ಆಗುವಷ್ಟು ತರಕಾರಿ ಸೊಪ್ಪು ಎಲ್ಲ ತೊಗೊಂಡ್ಬರ್ತೀವಿ. ಇವಾಗ ಏನೇನು ತಂದಿದ್ದೀವಿ ನಮ್ಮ ಮಾರ್ಕೆಟಿಂದ ಅಂತ ನೋಡೋಣ. ಫಸ್ಟು ಇದು ಪಾಲಕ್ಕು. ಸೊ ಮಾರ್ಕೆಟಲ್ಲಿ ತಿಂದರೆ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ ಅಂತ ನೋಡಿ, ಮೆಂತ್ಯ ಎಷ್ಟು ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ, ಮತ್ತು ಕಮ್ಮಿನೂ ಇರುತ್ತೆ ಮಾರ್ಕೆಟಲ್ಲಿ ತಿಂದರೆ. ಸೌತೆಕಾಯಿ ತಂದಿದ್ದೀವಿ, ಶುಂಠಿ. ಇವಾಗ ಶುಂಠಿ ಮಳೆಗಾಲ ಆಗಿರೋದ್ರಿಂದ ನೋಡಿ ಎಷ್ಟು ಮಣ್ಣಿದೆ, ಸೊ ಇದನ್ನ ತೊಳೆದೇ ಇಡಬೇಕು, ಸಖತ್ ಮಣ್ಣಿದೆ. ಮತ್ತೆ ಟೊಮೊಟೊ ಇದೆ, ಎಲ್ಲ ತರಕಾರಿನೂ ಆಲ್ಮೋಸ್ಟ್ ನಾವು ಮಾರ್ಕೆಟಿಂದನೇ ತೊಗೊಂಬರ್ತೀವಿ. ಅಲ್ಲಂದರೆ ಫ್ರೆಶ್ ಆಗಿ ಸಿಗುತ್ತೆ ಅಂತೇಳ್ಬಿಟ್ಟು ನಮ್ಗೆ ಯಾವ ಥರ ತರಕಾರಿ ಬೇಕು ಎಲ್ಲ ತರಕಾರಿನೂ ಅಲ್ಲಿರುತ್ತೆ. ಸೊ ಅದರಲ್ಲಿ ನಮ್ಗೆ ಯಾವ ತರಕಾರಿ ಬೇಕೋ ಅದನ್ನು ತೊಗೊಂಬರ್ಬೋದು. ಮತ್ತು ಎಷ್ಟು ಫ್ರೆಶ್ ಆಗಿರುತ್ತೆ ನೋಡಿ, ಮೂಲಂಗಿನೂ ಅಷ್ಟೇ, ಹೀರೆಕಾಯಿ ಆಗ್ಬೋದು, ಸೌತೆಕಾಯಿ ಆಗ್ಬೋದು, ಸೊಪ್ಪು ಆಗ್ಬೋದು, ಎಲ್ಲ ಎಷ್ಟು ಫ್ರೆಶ್ ಆಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅಲ್ಲೇ ಹೋಗಿ ತೊಗೊಂಬರ್ತೀವಿ. ಮತ್ತು ಕಮ್ಮಿನೂ ಇರುತ್ತೆ ರೇಟು ಈಚೆ ಕಡೆ ಇದಕ್ಕಿಂತ. ಸೊ ಬೆಳಿಗ್ಗೆ ಬೇಗ ಹೋದರೆ ಅಲ್ಲಿ ಹೋಗಿ ನಮ್ಗೆ ಯಾವ ತರಕಾರಿ ಬೇಕೋ ಅದನ್ನು ಆರಾಮಾಗಿ ತೊಗೊಂಡು ಬರ್ಬೋದು. ಮಾಲೋ ಇಲ್ಲೆಲ್ಲ ಹೋಗೋದಕ್ಕಿಂತ ಈ ಥರ ಡೈರೆಕ್ಟಾಗಿ ಮಾರ್ಕೆಟ್ಗೆ ನಾವೇ ಹೋದರೆ ನಮ್ಗೆ ಯಾವ ತರಕಾರಿ ಬೇಕೋ ಅದನ್ನ ತೊಗೊಂಬರ್ಬೋದು. ಹೀರೆಕಾಯಿನೂ ನೋಡಿ ಎಷ್ಟು ಫ್ರೆಶ್ ಆಗಿದೆ, ತುಂಬ ಹಳೆಯದು ಎಲ್ಲ ಸಿಕ್ಕಿತ್ತು, ಚೆನ್ನಾಗಿತ್ತು. ಸೊ ಅದಕ್ಕೆ ನಾವು ಯಾವಾಗಲೂ ಮಾರ್ಕೆಟ್ಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಬರೋದು. ಇವಾಗ ಎಲ್ಲ ಥರ ತರಕಾರಿ ಸೊಪ್ಪು ಎಲ್ಲ ತೊಗೊಂಬಂದಿದ್ವಿ. ಎಲೆಕೋಸು ತಂದಿದ್ದೀನಿ, ಎಲೆಕೋಸು ಸ್ವಲ್ಪ ಗೋಬಿ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಎಲ್ಲ ಪ್ರತಿಯೊಂದು ತರಕಾರಿನೂ ಅಷ್ಟೇ ನಾವು ಅಲ್ಲಿಂದನೇ ತೊಗೊಬೋದು. ನೀವು ಹೇಗೆ ತರಕಾರಿ ತೊಗೊಬರೋದು ಅಂದರೆ ಆಲ್ಟರ್ನೇಟ್ ತೊಗೊಂಬರ್ತೀನಿ. ಗೆಡ್ಡೆಕೋಸು, ಬೀನಿಸು ಇದೆಲ್ಲ ಕಾಮನ್ ಆಗಿರುತ್ತೆ. ಹೀರೆಕಾಯಿ ಈ ಸಲ ಏನಾದರೂ ನಾನು ತಂದಿದ್ದೀನಿ ಪಲ್ಯಕ್ಕೆ ಎಲ್ಲ ಅಂದರೆ, ನೆಕ್ಸ್ಟ್ ಸಲ ತರುವಾಗ ನಾನು ಬೆಂಡೆಕಾಯಿ ತೊಗೊಂಬರ್ತೀನಿ ಪಲ್ಯಕ್ಕೆ ಎಲ್ಲ. ಸೊ ಅವಾಗ ಎಲ್ಲ ಥರ ತರಕಾರಿನೂ ತಿಂದಾಗುತ್ತೆ. ಸೊಪ್ಪುನೂ ಅಷ್ಟೇ, ನಾನು ಈ ಸಲ ಪಾಲಕ್ಕು ಮತ್ತು ಮೆಂತ್ಯ ತೊಗೊಬಂದಿದ್ದೀನಿ. ನೆಕ್ಸ್ಟ್ ಸಲಿಗೆ ನಾನು ಕಿಲ್ಕಿರೆ ಮತ್ತು ಸಬ್ಸಿಗೆ ಆ ಥರ ಆಲ್ಟರ್ನೇಟ್ ತೊಗೊಂಬಂದಾಗ ನಮಗೂ ತಿನ್ನೋದಕ್ಕೂ ಬೇಜಾರಾಗಲ್ಲ, ವೆರೈಟೀಸ್ ಅನಿಸುತ್ತೆ. ಮತ್ತು ಬೇಗನೂ ಎಲ್ಲ ತಂದಿಟ್ಕೊಂಡ್ಬಿಟ್ರು ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಎಷ್ಟು ಯೂಸ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿರುತ್ತಲ್ವ, ಅದ್ರ ಪ್ರಕಾರ ತೊಗೊಂಬಂದು ಇಟ್ಕೋಬೋದು. ನಾವು ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಪಲ್ಯ ಎಲ್ಲ ತಿನ್ನೋದು, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಬಂದು ಇಟ್ಕೊಂಡಿರ್ತೀನಿ. ಅದು ಹಾಳಾಗದಿರೋ ಹಾಗೆ ನೀಟಾಗಿ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಕೊತೀನಿ. ನಾನು ಈರುಳ್ಳಿನೂ ಅಲ್ಲಿಂದನೇ ತರಿಸ್ಕೊಂಡಿದ್ದೀವಿ, ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ನಾನು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಬ್ಯಾಗ್ ಕೊಟ್ಟು ಕಳಿಸಿರ್ತೀನಿ, ನಾವು ಬ್ಯಾಗ್ ಇಲ್ಲಿಂದನೇ ತೊಗೊಂಡೋಗ್ತೀವಿ. ಆದ್ರೂ ಕೆಲವೊಂದು ತರಕಾರಿ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಹಾಕೋಕ್ಕೆ ಸಪ್ರೇಟ್ ಹಾಕಿ ಕಳಿಸ್ತಾರೆ. ಬೆಳ್ಳುಳ್ಳಿ ಅಷ್ಟೇ, ಎರಡು ಥರ ಬೆಳ್ಳುಳ್ಳಿ ಸಿಗುತ್ತೆ, ನಾಟಿ ಬೆಳ್ಳುಳ್ಳಿ ಮತ್ತು ಫಾರಂ ಬೆಳ್ಳುಳ್ಳಿ ಅಂತ. ಫಾರಂ ಬೆಳ್ಳುಳ್ಳಿ ಸ್ವಲ್ಪ ದಪ್ಪಕ್ಕೆ ಉದ್ದಕ್ಕಿರುತ್ತೆ, ನಾಟಿ ಬೆಳ್ಳುಳ್ಳಿ ಸಣ್ಣ ಸಣ್ಣಕ್ಕಿರುತ್ತೆ. ಆ ಥರ ನಾಟಿ ಬೆಳ್ಳುಳ್ಳಿ ತಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಡುಗೆ ಎಲ್ಲ ಮಾಡೋದಕ್ಕೆ. ನೋಡಿ ಎಲ್ಲ ತರಕಾರಿನೂ ಎಷ್ಟು ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿದೆ. ಅದಕ್ಕೆ ಯಾವಾಗಲೂ ನೀವೇ ಹೋಗಿ ಮಾರ್ಕೆಟ್ಗೆ ನೀಟಾಗಿ ತೊಗೊಬನ್ನಿ. ಮಾರ್ಕೆಟಲ್ಲಿ ತುಂಬ ಫ್ರೆಶ್ ಆಗಿರೋ ಫ್ರೂಟ್ಸ್ ಎಲ್ಲ ಸಿಗುತ್ತೆ, ಹಣ್ಣೆಲ್ಲ ಸಿಗುತ್ತೆ, ಮತ್ತು ತರಕಾರಿ ಸಿಗುತ್ತೆ. ಸೊ ಅದಕ್ಕೆ ಹೋಗಿ ತೊಗೊಂಡು ಬನ್ನಿ. ನಾನು ಇವಾಗ ಈ ತಿಂಗಳು ಇಷ್ಟು ಅಂದರೆ ಈಗ ಒಂದು 15 ದಿನಕ್ಕೆ ಆಗೋಷ್ಟು ಇಷ್ಟು ತರಕಾರಿ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಮಿಕ್ಕೊಂಡಿದ್ರೆ ಸ್ವಲ್ಪ ಮಾತ್ರ ಬೇರೆ ತರಿಸ್ಕೊತೀನಿ ಅಷ್ಟೇ.
ಈಗ ಸೊಪ್ಪನ್ನ ಕಂತೆ ಕಟ್ಟಿರ್ತಾರಲ್ವ ಅದನ್ನೆಲ್ಲ ಕಟ್ ಮಾಡಿ ಬಿಡಿಸಿಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅದು ಸೊಪ್ಪಲ್ಲಿ ಸ್ವಲ್ಪ ನೀರೇನಾದರೂ ಹಾಕಿದರೆ ಅಥವಾ ಬೆಳ್ಬೆಳಿಗ್ಗೆ ಕಟ್ ಮಾಡಿರ್ತಾರಲ್ವ ಅದ್ರ ನೀರೆಲ್ಲ ಇಬ್ಬನಿಯೆಲ್ಲ ಬಿದ್ದಿರುತ್ತೆ, ಅದು ಸ್ವಲ್ಪ ಸೊಪ್ಪು ಕೊಳ್ತೋದಂಗೆ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಾರಲಿ, ನೀರೆಲ್ಲ ಆರಿದ್ಮೇಲೆ ಅದನ್ನ ನೀಟಾಗಿ ಬಿಡಿಸಿ ಎತ್ತಿಟ್ಕೊಬೋದು ಅಂತ. ಮತ್ತು ತರಕಾರಿನೂ ಅಷ್ಟೇ, ಸ್ವಲ್ಪ ಎಲ್ಲ ಸ್ವಲ್ಪ ಆರಿದ್ಮೇಲೆ ಬಿಡಿಸ್ಕೊಂಡು ಬಾಕ್ಸಲ್ಲಿ ಹಾಕಿಡ್ಬೋದು ಅಂತ. ಇವಾಗ ಶುಂಠಿನ ಮಣ್ಣೆಲ್ಲ ಆಗಿದೆ ಜಾಸ್ತಿ, ಅದಕ್ಕೋಸ್ಕರ ಅದನ್ನು ಒಂದು ಬೌಲಲ್ಲಿ ನೀರು ಹಾಕಿ ಅದನ್ನು ನೆನೆಸ್ತಾ ಇದ್ದೀನಿ. ಅದು ನೀರಲ್ಲೆಲ್ಲ ಮಣ್ಣು ಬಿಟ್ಕೊಂಡ್ಮೇಲೆ ತೊಳೆದಿಟ್ಕೊಳ್ಳೋಕ್ಕೆ. ಇವಾಗ ನಾನಿಲ್ಲಿ ಟೊಮೊಟೊನ ನೀಟಾಗಿ ತೊಳೆದಿಟ್ಟಿದ್ದೀನಿ. ನೋಡಿ, ಟೊಮೊಟೊ ತರುವಾಗ ಯಾವಾಗಲೂ ಅಷ್ಟೇ, ಎರಡು ಥರನೂ ಟೊಮೊಟೊ ತರಬೇಕು ಅಂದರೆ ಕಾಯಿ ಮತ್ತು ಹಣ್ಣು ಎರಡು ಮಿಕ್ಸ್ ಇರೋ ಟೊಮೊಟೊ ತೊಗೊಬಂದರೆ ತುಂಬ ದಿನ ಇಟ್ಕೊಬೋದು. ಅಂದರೆ ಕಾಯಿ ತುಂಬ ಲೇಟಾಗಿ ಹಣ್ಣಾಗುತ್ತಲ್ವ, ಅವಾಗ ಹಣ್ಣಾಗಿರೋದನ್ನ ಬಳಸೋಷ್ಟರಲ್ಲಿ ಕಾಯಿ ಹಣ್ಣಾಗಿರುತ್ತೆ, ಅವಾಗ ಆ ಹಣ್ಣನ್ನು ಬಳಸ್ಕೊಬೋದು. ಅವಾಗ ವೇಸ್ಟ್ ಆಗೋಲ್ಲ, ಎಲ್ಲ ಒಟ್ಟಿಗೆ ಹಣ್ಣಾಗಿರೋದು ತಂದುಬಿಟ್ರೆ ಬೇಗ ಹಣ್ಣಾಗ್ಬಿಟ್ಟು ಹಾಳಾಗ್ಬಿಡುತ್ತೆ. ಇವಾಗ ಸೊಪ್ಪಿನ ಈ ಥರ ನೋಡಿ, ನಾನು ಸೊಪ್ಪುಗಳೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಡ್ತೀನಿ. ಈ ಥರ ಬಾಕ್ಸ್ಗೆ ನಾನು ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಇದು ಸೊಪ್ಪೆಲ್ಲ ನೀಟಾಗಿ ಬಿಡಿಸ್ಕೊತೀನಿ. ಕಡ್ಡಿ ಏನಾದರೂ ತುಂಬ ಎಳೆದಿದ್ದರೆ ಕಡ್ಡಿ ಸಮೇತ ಸೊಪ್ಪು ಬಿಡಿಸ್ಕೊತೀನಿ, ಇಲ್ಲಾಂದರೆ ಬರೀ ಸೊಪ್ಪು ಬಿಡಿಸ್ಕೊಂಡು ಆ ಪೇಪರ್ ಮೇಲ್ಗಡೆ ಎಲ್ಲ ಸೊಪ್ಪನ್ನು ಹಾಕಿಟ್ಕೊತೀನಿ. ಫಸ್ಟೇ ಸೋಸಿಟ್ಕೊಂಡ್ಬಿಟ್ರೆ ಈ ಥರ ಸೊಪ್ಪನ್ನ ನಾವು ಅಡುಗೆ ಮಾಡುವಾಗ ಬೇಗ ಅಲ್ಲೇ ತೊಗೊಂಡು ನೀರಲ್ಲಿ ತೊಳ್ಬಿಟ್ಟು ಹಾಕ್ಕೊಬೋದು, ಇಲ್ಲ ಎಲ್ಲ ಹಾಗೆ ಇಟ್ಟರೆ ತೋರ್ಸ್ ಮತ್ತೆ ನಾವು ಹಾಕೋಕ್ಕೂ ಮುಂಚೆ ಸೋಸ್ಕೊಳೋಕ್ಕಾಗಲ್ಲ. ಅದಕ್ಕೆ ಮತ್ತು ಅದು ಕೊಳ್ತೋಗ್ಬಿಡುತ್ತೆ, ಆ ಬೇರು ಎಲ್ಲ ನೀಟಾಗಿ ತೆಗ್ದು ಈ ಥರ ಇಟ್ಕೊಂಡ್ರೆ ತುಂಬ ದಿನವೂ ಇರುತ್ತೆ. ಮತ್ತು ಟಿಶ್ಯೂ ಪೇಪರ್ನ ಹಾಕೋದ್ರಿಂದ ಬೇಗ ಕೊಳ್ತೋಗಲ್ಲ, ಅಲ್ಲಿ ನೀರಿನ ಅಂಶ ಎಲ್ಲ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ. ಅದಕ್ಕೋಸ್ಕರ ನಾನು ಯಾವುದೇ ಸೊಪ್ಪನ್ನ ಈ ಥರ ಸ್ಟೋರ್ ಮಾಡಿದ್ರು ಬಾಕ್ಸಲ್ಲಿ ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಸೊಪ್ಪು ಹಾಕಿ ಬಾಕ್ಸಲ್ಲಿ ಸ್ಟೋರ್ ಮಾಡಿಡ್ತೀನಿ. ಈ ಥರ ಮಾಡೋದ್ರಿಂದ ನಿಮಗೆ 15 ದಿನ ತನಕನೂ ಇಟ್ಕೊಬೋದು, ಏನೂ ಹಾಳಾಗಲ್ಲ. ವಾರಕ್ಕೊಂದ್ಸಲ ನಿಮ್ಗೇನಾದ್ರು ನೀರು ಜಾಸ್ತಿ ಆಗಿದೆ ಬಾಕ್ಸಲ್ಲಿ ಅದು ಸೊಪ್ಪಲ್ಲಿ ಅನ್ಸಿದ್ರೆ ಸ್ವಲ್ಪ ಅದು ಬಾಕ್ಸ್ ಮುಚ್ಚಳ ತೆಗೆದು ಈಚೆ ಇಟ್ಬಿಟ್ರೆ ನೀವು ತಿಂಡಿ ಮಾಡುವಾಗ 1-2 ಅವರ್ಸ್ ಅದೆಲ್ಲ ಡ್ರೈ ಆದ್ಮೇಲೆ ಮತ್ತೆ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಮತ್ತೆ ಚೆನ್ನಾಗಿರುತ್ತೆ. ಇನ್ನೂ 1 ವೀಕ್ ಅದೇ ಥರ ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಕೀರೆ ಸೊಪ್ಪು ಯಾವುದೇ ತೊಗೊಂಡ್ರೂ ಇದೇ ಥರ ಟಿಶ್ಯೂ ಪೇಪರ್ ಹಾಕಿಡಿ. ಇಲ್ಲ ಅಂದ್ರೂ 10 ದಿನದಿಂದ 15 ದಿವಸದವರೆಗೂ ಆರಾಮಾಗಿ ಯೂಸ್ ಮಾಡ್ಕೊಬೋದು, ಒಂಚೂರು ಏನು ಹಾಳಾಗಲ್ಲ. ಮಧ್ಯದಲ್ಲಿ ಒಂದ್ಸಲಿ ತೆಗ್ದು ಈ ಥರ ನೀರೇನೇ ಜಾಸ್ತಿ ಆಗಿದ್ರೆ ಬಾಕ್ಸ್ನ ಓಪನ್ ಮಾಡಿಟ್ರೆ ಸಾಕು. ಈಗ ನಮ್ಮ ಪಾಲಕ್ ಸೊಪ್ಪನ್ನು ಅದೇ ಥರ ಒಂದು ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಮೇಲ್ ಸೊಪ್ಪೆಲ್ಲ ಇಟ್ಟು ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ. ಕವರಲ್ಲಿ ಹಾಕಿಡೋಕ್ಕಿಂತ ಬಾಕ್ಸಲ್ಲಿ ಹಾಕಿಟ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಇದು ತಿಳ್ಕೊಂಡಿರೋ ಪ್ರಕಾರ ನನಗೆ ಇದು ಉಪಯೋಗಕ್ಕೆ ಬಂದಿದೆ ಬಾಕ್ಸ್ಗಳು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದ್ರ ಮೇಲ್ಗಡೆ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಡಿ, ಮೇಲ್ಗಡೆ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ರೆ ಅದು ಮೇಲ್ಗಡೆ ಏನಾದರೂ ವೆಟ್ ಆದ್ರೂ ಅದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ. ಕೆಳಗಡೆ ಒಂದು, ಮೇಲ್ಗಡೆ ಒಂದು, ಎರಡು ಕಡೆಯೂ ಟಿಶ್ಯೂ ಪೇಪರ್ ಹಾಕಿ ಇದು ಮಾಡ್ಕೊಬೇಕು. ಇವಾಗ ತರಕಾರಿ ಎಲ್ಲ ಹೇಗೆ ಸ್ಟೋರ್ ಮಾಡ್ತೀನಿ ಅಂದರೆ, ತರಕಾರಿ ಬಾಕ್ಸ್ಗೆ ಹಾಕೋಕ್ಕಿಂತ ಮುಂಚೆ ಸಪ್ರೇಟ್ ಒಂದೊಂದು ತರಕಾರಿನೇ ಒಂದೊಂದು ಪ್ಲಾಸ್ಟಿಕ್ ಕವರ್, ಈಗ ಸಾಮಾನೆಲ್ಲ ತರುವಾಗೆಲ್ಲ ಒಂದೊಂದು ಕವರ್ ಕೊಟ್ಟಿರ್ತಾರಲ್ವ, ಈಗ ಅದನ್ನು ವೇಸ್ಟ್ ಮಾಡಿ ಬಿಸಾಕೋ ಬದಲು ಈ ಥರ ತರಕಾರಿ ಸ್ಟೋರೇಜ್ ಮಾಡೋಕ್ಕೆ ಇಟ್ಕೊಬೋದು. ತರಕಾರಿ ಇಡೋಕ್ಕಿಂತ ಮುಂಚೆ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಅದಕ್ಕೆ ಒಂದೊಂದು ತರಕಾರಿನೂ ಸಪ್ರೇಟಾಗಿ ಇಟ್ಕೊಂಡ್ರೆ ಅದನ್ನು ಅಷ್ಟೇ ಬೇಗ ಕೊಳ್ತೋಗಲ್ಲ, ನೀರೆಲ್ಲ ಅಬ್ಸರ್ವ್ ಆಗುತ್ತಲ್ಲ, ಸೊ ಅದಕ್ಕೆ ಆರಾಮಾಗಿ ಡ್ರೈ ಆಗಿರುತ್ತೆ. ಎಲೆಕೋಸ್ಗೆ ಮತ್ತು ಬೀಟ್ರೂಟ್ಗೆ ಏನೂ ಟಿಶ್ಯೂ ಪೇಪರ್ ಬೇಕಾಗಿಲ್ಲ, ಅದಕ್ಕೆ ನಾನು ಅದಕ್ಕೆ ಟಿಶ್ಯೂ ಪೇಪರ್ ಹಾಕಿಲ್ಲ. ಮಿಕ್ಕಿದ ಎಲ್ಲ ತರಕಾರಿಗೂ ಒಂದೊಂದು ಟಿಶ್ಯೂ ಪೇಪರ್ ಕೆಳಗಡೆ ಹಾಕ್ಬಿಟ್ಟು ಮೇಲೆ ತರಕಾರಿ ಇಡ್ತೀನಿ. ಫ್ರಿಡ್ಜಿಂದ ನೀರೇನಾದರೂ ಆದರೆ ಅದು ಕೆಳಗಡೆ ಟಿಶ್ಯೂ ಪೇಪರು ಅದನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ, ಅವಾಗ ಅದು ಫ್ರೆಶ್ ಆಗಿರುತ್ತೆ. ತರಕಾರಿನೂ ಅಷ್ಟೇ, ವಾರಕ್ಕೆ ಒಂದ್ಸಲಿ ಎಲ್ಲ ರಿಮೂವ್ ಮಾಡಿ ಪೇಪರ್ ಎಲ್ಲ ಉಲ್ಟಾ ಮಾಡಿ ಅದರಲ್ಲಿರೋ ನೀರೆಲ್ಲ ತೆಗೆದು ಟಿಶ್ಯೂ ಪೇಪರ್ನ ಡ್ರೈ ಮಾಡಿ ಮತ್ತೆ ತರಕಾರಿನ ಸ್ವಲ್ಪ 1-2 ಅವರ್ಸ್ ಈಚೆ ಇಟ್ಟು ಡ್ರೈ ಮಾಡಿ ಮತ್ತೆ ಇಟ್ಟಿದ್ರೆ ಮತ್ತೆ 1 ವಾರದ ತನಕ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಯಾಕೆಂದರೆ ಫ್ರಿಡ್ಜಲ್ಲಿ ಇಟ್ಟಿರೋದ್ರಿಂದ ನೀರು ಸ್ವಲ್ಪ ಸ್ಟೋರ್ ಆಗುತ್ತೆ, ಅದನ್ನು ನೋಡಿಕೊಂಡು ವಾರಕ್ಕೊಂದ್ಸಲಿ ಡ್ರೈ ಮಾಡಿ ಸಾಕು. 15 ದಿವಸ ನಾವು ಆರಾಮಾಗಿ ಎಲ್ಲ ತರಕಾರಿನೂ ಏನು ಕೊಳ್ತೋಗದೇ ಇರೋ ಥರ ಆರಾಮಾಗಿ ಯೂಸ್ ಮಾಡ್ಬೋದು. ಸೊಪ್ಪು ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ಒಂಚೂರು ಕೊಳ್ತೋಗಲ್ಲ, ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಸೊ ನೀವು ಆರಾಮಾಗಿ ಈ ಥರ ಯೂಸ್ ಮಾಡಿ ನೋಡಿ, ಟಿಶ್ಯೂ ಪೇಪರ್ ಹಾಕಿ ತುಂಬ ಚೆನ್ನಾಗಿ ಉಪಯೋಗ ಆಗುತ್ತೆ ನಿಮಗೆ. ತರಕಾರಿ ಎಲ್ಲ 15 ದಿವಸ 1 ವಾರಕ್ಕೆ ತರೋಕ್ಕಾಗುವಂಥವ್ರು ಈ ಥರ ಯೂಸ್ ಮಾಡ್ಬೋದು. ಈ ಥರ ನೀವು ಸೊಪ್ಪು ಮತ್ತು ತರಕಾರಿ ಎಲ್ಲನೂ ಬಾಕ್ಸ್ ಮತ್ತು ಕವರಲ್ಲಿ ಟಿಶ್ಯೂ ಪೇಪರ್ ಹಾಕಿ ಇಡೋದ್ರಿಂದ ನಿಮಗೆ ತರಕಾರಿ ಮತ್ತು ಸೊಪ್ಪು ಏನು ಹಾಳಾಗಲ್ಲ, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ವಾರಕ್ಕೊಂದ್ಸಲಿ ತೆಗೆದು ಡ್ರೈ ಮಾಡಿ ಇಟ್ಟರೆ ಆಯಿತು ಸೊಪ್ಪು ತರಕಾರಿನ, ಮತ್ತು ನಿಮಗೆ ಕೆಲಸನೇ ಇರೋದಿಲ್ಲ, ಆರಾಮಾಗಿ ಯೂಸ್ ಮಾಡ್ಕೊಬೋದು. ಮತ್ತು ನಿಮಗೆ ದುಡ್ಡು ವೇಸ್ಟ್ ಆಗಲ್ಲ, ಎಲ್ಲ ಕೊಳ್ತೋಗಿ ತಂದಿಟ್ಟು ಕೊಳ್ತೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಏನೂ ಇರಲ್ಲ, ತುಂಬ ದಿನ ಚೆನ್ನಾಗಿ ಬಾಳಿಕೆ ಬರುತ್ತೆ.
ಇವಾಗ ನಾನು ಈರುಳ್ಳಿನ, ಇದು ಈರುಳ್ಳಿ ಸ್ಟ್ಯಾಂಡೆಲ್ಲ ಇದೆಯಲ್ಲ ಅಲ್ಲಿ ಹಾಕೋಣ ಅಂತ ಬಂದಿದ್ದೀನಿ. ಈರುಳ್ಳಿನ ನಾವು ಫಿಲ್ ಮಾಡೋದಕ್ಕಿಂತ ಮುಂಚೆ ಅದನ್ನು ಮೊದಲು ನಾವು ಒಂದು ಸ್ವಲ್ಪ ಹೊತ್ತು ತಂದ ತಕ್ಷಣ ಬಿಸಿಲಲ್ಲಿ ಇಡಬೇಕು. ಅದು ಬೆಚ್ಚಗಾಗಿ ಬಿಸಿಗೆ ಉಣಗಿದ ಮೇಲೆ ಒಳಗಡೆ ತಂದಿಟ್ಟರೆ ಅದು ಹಸಿ ಏನಾದರೂ ಇದ್ದರೆ ಡ್ರೈ ಆಗುತ್ತೆ, ಮತ್ತು ಮೊಳಕೆ ಎಲ್ಲ ಬರಲ್ಲ, ಬೇಗ ಹಾಳಾಗಲ್ಲ. ಈರುಳ್ಳಿ ತುಂಬ ದಿನ ಬಾಳಿಕೆ ಬರುತ್ತೆ. ಈರುಳ್ಳಿ ಮಿನಿಮಮ್ ಅಂದರೆ 1 ರಿಂದ 1.5 ವಾರ ತಿಂಗಳು ತನಕ ಆರಾಮಾಗಿ ಇಟ್ಕೊಬೋದು. ನಾವು ಒಟ್ಟೊಟ್ಟಿಗೆ ತಂದರೆ 5 ಕೆಜಿ ಎಲ್ಲ ತರ್ತೀವಲ್ವ, ಅದು ಹಾಗೆ ಮಾಡೋದು. ಬಿಸಿಲಲ್ಲಿ ಇಟ್ಬಿಟ್ಟು ಬಂದು ಆಮೇಲೆ ತೊಗೊಂಬಂದು ಜೋಡಿಸ್ಕೊತೀವಿ. ಆವಾಗ ಅದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ಕೊಳ್ತೋಗಲ್ಲ ಮತ್ತು ಮೊಳಕೆ ಎಲ್ಲ ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ಅದರಲ್ಲಿ ನೀವು ಸಿಪ್ಪೆ ಇರೋದೆಲ್ಲ ಸ್ವಲ್ಪ ಮೇಲೆ ಇಟ್ಕೊಂಡು ಬೇಗ ಯೂಸ್ ಮಾಡ್ಕೊಂಬಿಡಿ. ಸಿಪ್ಪೆ ಇರೋದು ಹಾಗೆ ನೀಟಾಗಿ ಕೆಳಗಡೆ ಇಟ್ಟರೆ ಆವಾಗ ಅದು ತುಂಬ ದಿನ ಬಾಳಿಕೆ ಇರುತ್ತೆ. ಈ ಥರ ನೀವು ಈರುಳ್ಳಿನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬಿಸಿಲಲ್ಲಿ ಇಟ್ಬಿಟ್ಟು ತುಂಬ ದಿನ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ತೊಗೊಂಬಂದಿದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ, ನಾಟಿ ಬೆಳ್ಳುಳ್ಳಿ ತೊಗೊಬನ್ನಿ, ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ. ಊಟ ಮಾಡೋದಕ್ಕೆ ಒಂಥರ ಮಸಾಲೆಗೆ ಆಗ್ಬೋದು, ಅಡುಗೆಗೆ ಆಗ್ಬೋದು, ತುಂಬ ಟೇಸ್ಟ್ ಕೊಡುತ್ತೆ. ಆ ಬೆಳ್ಳುಳ್ಳಿನೂ ಅಷ್ಟೇ ನೀವು ಬಿಸಿಲಲ್ಲಿ ಇಟ್ಬಿಟ್ಟು ಇಟ್ಕೊಬೇಕು. ಇದನ್ನು ಅಷ್ಟೇ, ಈರುಳ್ಳಿ ಥರ ಬಿಸಿಲಲ್ಲಿ ಇಟ್ಬಿಟ್ಟು ಆಮೇಲೆ ಇಟ್ಕೊಂಡ್ರೆ ಇದು ಮೊಳಕೆ ಬರಲ್ಲ, ಮತ್ತು ಹಸಿ ಎಲ್ಲ ಉಳಿಯಲ್ಲ, ಮತ್ತು ಅದು ಕೊಳ್ತೋಗೋದು ಕಪ್ಪಿಗೆಲ್ಲ ಆಗ್ಬಿಡುತ್ತೆ ಹಸಿ ಇದ್ದರೆ. ಸೊ ಆ ಥರ ಎಲ್ಲ ಆಗಲ್ಲ. ನೀವು ಯಾವಾಗಲೂ ಬೆಳ್ಳುಳ್ಳಿ ಸ್ಟೋರ್ ಮಾಡಿ ಇಡೋಕ್ಕೆ ಮುಂಚೆ ಅದರಲ್ಲಿ ಸ್ವಲ್ಪ ಇಂಗ್ಲು ಅಂತ ಹೇಳ್ತೀವಿ, ಅಂದರೆ ಬೆಳ್ಳುಳ್ಳಿನೇ ಇರಲ್ಲ, ಸ್ವಲ್ಪ ಸಿಪ್ಪೆ ಸಿಪ್ಪೆ ಥರ ಇರುತ್ತೆ, ಅರ್ಧಂಬರ್ಧ ಇರುತ್ತೆ ಈರುಳ್ಳಿ. ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಆ ಕಪ್ಪುಗಿರೋದೆಲ್ಲ ತೆಗೆದಾಕಿ ಚೆನ್ನಾಗಿರೋದು ಗಟ್ಟಿಗಿರೋದೆಲ್ಲ ಎತ್ತಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಆ ಕಪ್ಪುಗಿರೋದೆಲ್ಲ ತೆಗೆದು ಬಿಡಬೇಕು, ಮತ್ತು ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಟ್ಟಿಟ್ರೆ ಇದನ್ನು ಅಷ್ಟೇ, ನೀವು 1.5 ರಿಂದ 2 ತಿಂಗಳ ತನಕನೂ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಬೋದು. ಒಂಚೂರು ಏನೂ ಆಗಲ್ಲ. ಸ್ವಲ್ಪ ಬೇಕು ಅಂದರೆ ನೀವು ಇದರಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಯೂಸ್ ಆಗುತ್ತೆ. ಇವಾಗ ನಾನು ಟೊಮೊಟೊನ 2 ಥರ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ, ಅಂದರೆ ಕಾಯಿನೇ ಬೇರೆ, ಹಣ್ಣೇ ಬೇರೆ. ಹಣ್ಣನ್ನು ನಾನು ಬೇಗ ಯೂಸ್ ಮಾಡ್ಕೊಬೋದು ಅಂತ ಹಣ್ಣು ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ, ಬೇಗ ಹಣ್ಣಾಗಿಬಿಟ್ರೆ ಕೊಳ್ತೋಗ್ಬಿಡತ್ತೆ ಅಂತ. ಆಮೇಲೆ ಕಾಯಿನ ಸಪ್ರೇಟ್, ಅದಷ್ಟರಲ್ಲಿ ಹಣ್ಣು ಯೂಸ್ ಮಾಡೋಷ್ಟರಲ್ಲಿ ಕಾಯಿ ಹಣ್ಣಾಗಿರುತ್ತಲ್ವ, ಆವಾಗ ಅದನ್ನು ಯೂಸ್ ಮಾಡ್ಕೊಬೋದು ಅಂತ. ಇವಾಗ ನೋಡಿ, ಫ್ರಿಡ್ಜಲ್ಲಿ ನಾನು ಕೆಳಗಡೆ ಎಲ್ಲ ತರಕಾರಿ ಇಟ್ಟಿದ್ದೀನಿ, ಮತ್ತು ಮೇಲೆ ಬಾಕ್ಸಲ್ಲೆಲ್ಲ ಸೊಪ್ಪೆಲ್ಲ ಹಾಕಿಟ್ಕೊಂಡಿದ್ದೀನಿ. ಈ ಕಡೆ ಸೈಡು ಡೈಲಿ ಯೂಸ್ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ಡೋರ್ ಸೈಡ್ ಇಟ್ಕೊಂಡಿದ್ದೀನಿ, ಬೇಗ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಈ ರೀತಿಯೇ ಸೊಪ್ಪು ತರಕಾರಿ ಎಲ್ಲ ನೀಟಾಗಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು. 1 ವಾರದಿಂದ 15 ದಿವಸ ತನಕ ಏನೂ ಹಾಳಾಗಲ್ಲ, ಆರಾಮಾಗಿ ಇಟ್ಕೊಬೋದು. ನೀವು ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ಯೂಸ್ ಆಗುತ್ತೆ, ಏನೂ ಹಾಳಾಗಲ್ಲ, ಆರಾಮಾಗಿ ಫ್ರೆಶ್ಶಾಗಿ ಇರುತ್ತೆ, ಮತ್ತು ಏನು ಕೊಳ್ತೋಗಲ್ಲ. ಅದು ಮಿನಿಮಮ್ ಅಂದರೆ 15 ದಿವಸ ತನಕನೂ ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.